ಅಥವಾ ಚೇಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಗಾಗಿ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಸೇಬು ಹಣ್ಣಿನ ರಸದಲ್ಲಿ ಅರ್ಧ ಗ್ರಾಂ ಕರ್ಪೂರವನ್ನ ಬೆರೆಸಿ ಪ್ರತಿ ಗಂಟೆಗೊಮ್ಮೆ ಕುಡಿಸುತ್ತಿದ್ದರೆ ಶರೀರದಲ್ಲಿರುವ ವಿಷ ಬೆವರು ಮತ್ತು ಮೂತ್ರದ ರೂಪದಲ್ಲಿ ಹೊರದೂಡಲ್ಪಡುತ್ತದೆ. ಇನ್ನು ಬೆಳ್ಳುಳ್ಳಿ ರಸವನ್ನ ಕಚ್ಚಿದ ಜಾಗಕ್ಕೆ ಲೇಪಿಸುವುದರಿಂದ ಚೇಳಿನ ವಿಷ ಇಳಿಮುಖವಾಗುವ ಸಾಧ್ಯತೆ ಇದೆ. ಹಾವು ಅಥವಾ ಚೇಳು ಕಚ್ಚಿದ ಜಾಗಕ್ಕೆ ತುಳಸಿ ಬೇರನ್ನ ನಿಂಬೆ ರಸದಲ್ಲಿ ತೇದು ಹಚ್ಚುವುದರಿಂದ ವಿಷ ಕಡಿಮೆಯಾಗುತ್ತದೆ. ಚೇಳು ಕಚ್ಚಿದ ಜಾಗಕ್ಕೆ ದೇಶಿ ಆಕಳ ಸಗಣಿ ಲೇಪಿಸಿದರೆ ನೋವು ಕಡಿಮೆಯಾಗುತ್ತದೆ ಅನ್ನುತ್ತಾರೆ. ಇನ್ನು ಏಲಕ್ಕಿ ಬೀಜವನ್ನ ತಿಂದು ಕಿವಿಯಲ್ಲಿ ಬೀಜದ ಸುವಾಸನೆಯನ್ನ ಊದಿದರೆ ವಿಷ ಇಳಿಯುತ್ತದೆ ಎನ್ನುತ್ತಾರೆ. ಈ ರೀತಿಯಾಗಿ ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಮಾಡೋದರಿಂದ ವಿಷ ಇಳಿದು ವ್ಯಕ್ತಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡಿ. ಹಾವು ಅಥವಾ ಚೇಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಗಾಗಿ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಸೇಬು ಹಣ್ಣಿನ ರಸದಲ್ಲಿ ಅರ್ಧ ಗ್ರಾಂ ಕರ್ಪೂರವನ್ನ ಬೆರೆಸಿ ಪ್ರತಿ ಗಂಟೆಗೊಮ್ಮೆ ಕುಡಿಸುತ್ತಿದ್ದರೆ ಶರೀರದಲ್ಲಿರುವ ವಿಷ ಬೆವರು ಮತ್ತು ಮೂತ್ರದ ರೂಪದಲ್ಲಿ ಹೊರದೂಡಲ್ಪಡುತ್ತದೆ. ಇನ್ನು ಬೆಳ್ಳುಳ್ಳಿ ರಸವನ್ನ ಕಚ್ಚಿದ ಜಾಗಕ್ಕೆ ಲೇಪಿಸುವುದರಿಂದ ಚೇಳಿನ ವಿಷ ಇಳಿಮುಖವಾಗುವ ಸಾಧ್ಯತೆ ಇದೆ. ಹಾವು ಅಥವಾ ಚೇಳು ಕಚ್ಚಿದ ಜಾಗಕ್ಕೆ ತುಳಸಿ ಬೇರನ್ನ ನಿಂಬೆ ರಸದಲ್ಲಿ ತೇದು ಹಚ್ಚುವುದರಿಂದ ವಿಷ ಕಡಿಮೆಯಾಗುತ್ತದೆ. ಚೇಳು ಕಚ್ಚಿದ ಜಾಗಕ್ಕೆ ದೇಶಿ ಆಕಳ ಸಗಣಿ ಲೇಪಿಸಿದರೆ ನೋವು ಕಡಿಮೆಯಾಗುತ್ತದೆ ಅನ್ನುತ್ತಾರೆ. ಇನ್ನು ಏಲಕ್ಕಿ ಬೀಜವನ್ನ ತಿಂದು ಕಿವಿಯಲ್ಲಿ ಬೀಜದ ಸುವಾಸನೆಯನ್ನ ಊದಿದರೆ ವಿಷ ಇಳಿಯುತ್ತದೆ ಎನ್ನುತ್ತಾರೆ. ಈ ರೀತಿಯಾಗಿ ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಮಾಡೋದರಿಂದ ವಿಷ ಇಳಿದು ವ್ಯಕ್ತಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡಿ. ಹಾವು ಅಥವಾ ಚೇಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಗಾಗಿ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಸೇಬು ಹಣ್ಣಿನ ರಸದಲ್ಲಿ ಅರ್ಧ ಗ್ರಾಂ ಕರ್ಪೂರವನ್ನ ಬೆರೆಸಿ ಪ್ರತಿ ಗಂಟೆಗೊಮ್ಮೆ ಕುಡಿಸುತ್ತಿದ್ದರೆ ಶರೀರದಲ್ಲಿರುವ ವಿಷ ಬೆವರು ಮತ್ತು ಮೂತ್ರದ ರೂಪದಲ್ಲಿ ಹೊರದೂಡಲ್ಪಡುತ್ತದೆ. ಇನ್ನು ಬೆಳ್ಳುಳ್ಳಿ ರಸವನ್ನ ಕಚ್ಚಿದ ಜಾಗಕ್ಕೆ ಲೇಪಿಸುವುದರಿಂದ ಚೇಳಿನ ವಿಷ ಇಳಿಮುಖವಾಗುವ ಸಾಧ್ಯತೆ ಇದೆ. ಹಾವು ಅಥವಾ ಚೇಳು ಕಚ್ಚಿದ ಜಾಗಕ್ಕೆ ತುಳಸಿ ಬೇರನ್ನ ನಿಂಬೆ ರಸದಲ್ಲಿ ತೇದು ಹಚ್ಚುವುದರಿಂದ ವಿಷ ಕಡಿಮೆಯಾಗುತ್ತದೆ. ಚೇಳು ಕಚ್ಚಿದ ಜಾಗಕ್ಕೆ ದೇಶಿ ಆಕಳ ಸಗಣಿ ಲೇಪಿಸಿದರೆ ನೋವು ಕಡಿಮೆಯಾಗುತ್ತದೆ ಅನ್ನುತ್ತಾರೆ. ಇನ್ನು ಏಲಕ್ಕಿ ಬೀಜವನ್ನ ತಿಂದು ಕಿವಿಯಲ್ಲಿ ಬೀಜದ ಸುವಾಸನೆಯನ್ನ ಊದಿದರೆ ವಿಷ ಇಳಿಯುತ್ತದೆ ಎನ್ನುತ್ತಾರೆ. ಈ ರೀತಿಯಾಗಿ ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಮಾಡೋದರಿಂದ ವಿಷ ಇಳಿದು ವ್ಯಕ್ತಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡಿ. ಹಾವು ಅಥವಾ ಚೇಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಗಾಗಿ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಸೇಬು ಹಣ್ಣಿನ ರಸದಲ್ಲಿ ಅರ್ಧ ಗ್ರಾಂ ಕರ್ಪೂರವನ್ನ ಬೆರೆಸಿ ಪ್ರತಿ ಗಂಟೆಗೊಮ್ಮೆ ಕುಡಿಸುತ್ತಿದ್ದರೆ ಶರೀರದಲ್ಲಿರುವ ವಿಷ ಬೆವರು ಮತ್ತು ಮೂತ್ರದ ರೂಪದಲ್ಲಿ ಹೊರದೂಡಲ್ಪಡುತ್ತದೆ. ಇನ್ನು ಬೆಳ್ಳುಳ್ಳಿ ರಸವನ್ನ ಕಚ್ಚಿದ ಜಾಗಕ್ಕೆ ಲೇಪಿಸುವುದರಿಂದ ಚೇಳಿನ ವಿಷ ಇಳಿಮುಖವಾಗುವ ಸಾಧ್ಯತೆ ಇದೆ. ಹಾವು ಅಥವಾ ಚೇಳು ಕಚ್ಚಿದ ಜಾಗಕ್ಕೆ ತುಳಸಿ ಬೇರನ್ನ ನಿಂಬೆ ರಸದಲ್ಲಿ ತೇದು ಹಚ್ಚುವುದರಿಂದ ವಿಷ ಕಡಿಮೆಯಾಗುತ್ತದೆ. ಚೇಳು ಕಚ್ಚಿದ ಜಾಗಕ್ಕೆ ದೇಶಿ ಆಕಳ ಸಗಣಿ ಲೇಪಿಸಿದರೆ ನೋವು ಕಡಿಮೆಯಾಗುತ್ತದೆ ಅನ್ನುತ್ತಾರೆ. ಇನ್ನು ಏಲಕ್ಕಿ ಬೀಜವನ್ನ ತಿಂದು ಕಿವಿಯಲ್ಲಿ ಬೀಜದ ಸುವಾಸನೆಯನ್ನ ಊದಿದರೆ ವಿಷ ಇಳಿಯುತ್ತದೆ ಎನ್ನುತ್ತಾರೆ. ಈ ರೀತಿಯಾಗಿ ಹಾವು ಅಥವಾ ಚೇಳು ಕಚ್ಚಿದ ಸಂದರ್ಭದಲ್ಲಿ ಮಾಡೋದರಿಂದ ವಿಷ ಇಳಿದು ವ್ಯಕ್ತಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡಿ.